ಗುಡ್ ನ್ಯೂಸ್, ಗುಡ್ ನ್ಯೂಸ್, ಗುಡ್ ನ್ಯೂಸ್. ರಾಜ್ಯ ಸರ್ಕಾರದಿಂದ ಎಲ್ಲ ನಿರುದ್ಯೋಗ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದ್ದು, ಎಲ್ಲಾ ಮಹಿಳೆಯರಿಗೆ 25,000 ರೂಪಾಯಿ ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತಿದೆ. ಅದು ಕೂಡ ಸಬ್ಸಿಡಿಯ ರೂಪದಲ್ಲಿ. ಹೌದು, ಯಾವ ಯೋಜನೆ, ಹೇಗೆ ಮಹಿಳೆಯರು ಅರ್ಜಿ ಸಲ್ಲಿಸುವುದು, ಯಾವ ನಿಗಮದ ವತಿಯಿಂದ ಈ ಹಣ ಸಹಾಯಧನ ಸಿಗುತ್ತಿದೆ, ಅರ್ಜಿ ಸಲ್ಲಿಸಲು ಅರ್ಹತೆಗಳು ಮತ್ತು ದಾಖಲಾತಿಗಳು ಏನು ಬೇಕಾಗುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿದ್ದೇವೆ. ವಿಡಿಯೋ ತುಂಬಾ ಉಪಯುಕ್ತವಾಗಿದ್ದು ದಯವಿಟ್ಟು ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ದಿನಾಲೂ ಇದೇ ರೀತಿ ಹೊಸ ಹೊಸ ಮಾಹಿತಿಗಳ ಅಪ್ಡೇಟ್ಸ್ ಅನ್ನ ಪಡೆಯಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಮಹಿಳೆಯರನ್ನ ಪ್ರೋತ್ಸಾಹಿಸಲು ಮತ್ತು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲು ಇದೀಗ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ನಿಗಮದ ವತಿಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಸ್ಕೀಮ್ ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ಇದೀಗ ಆರ್ಥಿಕ ಹಣ ಸಹಾಯಧನ ಒದಗಿಸಿ ಕೊಡಲಾಗುತ್ತಿದೆ. ಹೌದು, ಗ್ರಾಮೀಣ ಭಾಗದ ಮತ್ತು ನಗರ ಭಾಗದ ಎಲ್ಲಾ ಮಹಿಳೆಯರಿಗೆ ಈ ಯೋಜನೆಯ ಲಾಭ ಸಿಗುತ್ತಿದ್ದು, ಸೋ ಕನಿಷ್ಠ 18 ವರ್ಷ ಮೇಲ್ಪಟ್ಟಿರಬೇಕು ಹಾಗೂ ಗರಿಷ್ಠ 55 ವರ್ಷ ಒಳಗಾಗಿ ವಯಸ್ಸನ್ನ ಮಹಿಳೆಯರು ಹೊಂದಿರಬೇಕು. ಹಾಗೂ ಇದಕ್ಕೆ ದಾಖಲಾತಿಗಳು ನೋಡೋದಾದರೆ BPL ರೇಷನ್ ಕಾರ್ಡ್, ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್, ನಿಮ್ಮ 4 ಭಾವಚಿತ್ರ, ಬ್ಯಾಂಕ್ ಅಕೌಂಟ್ನ ಒಂದು ಜೆರಾಕ್ಸ್ ಪ್ರತಿ ಮತ್ತು ಇತರೆ ID ಪ್ರೂಫ್ಸ್ ಬೇಕಾಗುತ್ತೆ. ವೀಕ್ಷಕರೇ, ಈ ಹಣ ಸಹಾಯಧನ ಹೇಗೆ ಸಿಗುತ್ತಿದೆ ಅಂದರೆ, 10 ಮಹಿಳೆಯರನ್ನು ಒಳಗೊಂಡಂತಹ ಒಂದು ಸ್ವಸಹಾಯ ಗುಂಪನ್ನ ಮಹಿಳೆಯರು ಹೊಂದಿರಬೇಕು, ಅದರಲ್ಲಿ ಮೆಂಬರ್ ಆಗಿರಬೇಕು, ಅಂದರೆ ಸದಸ್ಯನಾಗಿರಬೇಕು, ಸಕ್ರಿಯವಾಗಿ ಭಾಗವನ್ನ ವಹಿಸಬೇಕು. ಇಲ್ಲಿ ಒಂದು ಗುಂಪಿಗೆ 250,000 ರೂಪಾಯಿಯನ್ನ ಒದಗಿಸಿ ಕೊಡಲಾಗುತ್ತಿದ್ದು, ಪ್ರತಿಯೊಬ್ಬ ಮಹಿಳೆಗೆ 25,000 ರೂಪಾಯಿ ಸಹಾಯಧನ, ಇದರಲ್ಲಿ 15,000 ರೂಪಾಯಿ ಸಬ್ಸಿಡಿ ಇರುತ್ತೆ, ಇನ್ನುಳಿದ 10,000 ರೂಪಾಯಿ ಲೋನ್ ರೂಪದಲ್ಲಿ ಸಿಗುತ್ತಿದೆ. ಸೊ ಇದಕ್ಕೆ ನೀವು ಮರುಪಾವತಿ ಮಾಡುವಂತಹ ಒಂದು ಸಮಯವು ಬಹಳಷ್ಟಿದೆ ಸ್ನೇಹಿತರೆ. ಅದಕ್ಕಾಗಿ ನಿಮ್ಮ ವಲಯಕ್ಕೆ ಬರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಥವಾ ಮಹಿಳಾ ಅಭಿವೃದ್ಧಿ ನಿಗಮಕ್ಕೆ ಭೇಟಿ ಕೊಡುವ ಮೂಲಕ ಎಲ್ಲ ಅಗತ್ಯ ದಾಖಲಾತಿಗಳನ್ನು ತೆಗೆದುಕೊಂಡು ಅರ್ಜಿಯನ್ನು ಸಲ್ಲಿಸಿ. ಈಗಾಗಲೇ ನಮ್ಮ ರಾಜ್ಯದಾದಂಥ ಎಲ್ಲ ಜಿಲ್ಲೆಗಳಲ್ಲಿ ಈ ಯೋಜನೆ ಚಾಲ್ತಿಯಲ್ಲಿದ್ದು, ಒಂದು ಸಲ ನಿಮ್ಮ ಜಿಲ್ಲೆ ಯಾವುದು ಅಂತ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಥ್ಯಾಂಕ್ ಯು.